ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಪುರುಷರಿಗೆ 30 ವರ್ಷ ಆದ್ಮೇಲೆ ಸಾಮಾನ್ಯವಾಗಿ ಕೆಲವು ಆರೋಗ್ಯ ಸಮಸ್ಯೆಗಳು ಕಾಡುತ್ತೇವೆ. ಏಕೆಂದರೆ ಹೆಚ್ಚು ಹವ್ಯಾಸವನ್ನು ರೂಢಿಸಿಕೊಂಡ ಪುರುಷರು ಇಂತಹ 10 ಹಲವು ಸಮಸ್ಯೆಗಳನ್ನು ಎದುರಿಸಲೇಬೇಕಾಗುತ್ತೆ. ಕೆಲವು ಸಮಸ್ಯೆಗಳು ಅಂತೂ ದೇಹದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಂಡುಬಂದರೂ ದೊಡ್ಡ ಪರಿಣಾಮವನ್ನೇ ಬೀರುತ್ತವೆ. ಅಷ್ಟೇ ಅಲ್ಲದೆ ಅಂತಹ ಪುರುಷರಿಗೆ ಆರೋಗ್ಯದ ಸಮಸ್ಯೆಯಿಂದ ಏನಾದರೂ ಹೆಚ್ಚು ಕಡಿಮೆಯಾದರೆ ಅವರೊಬ್ಬರಿಗೆ ಮಾತ್ರವಲ್ಲ, ಅವರ ಇಡೀ ಕುಟುಂಬವೇ ಬೀದಿಗೆ ಬಂದು ನಿಲ್ಲುವಂತಹ ಪರಿಸ್ಥಿತಿ ಬರುತ್ತದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ. ಪುರುಷರಿಗೆ ಬರುವ ಆರೋಗ್ಯ ಸಮಸ್ಯೆಗಳು ಇಲ್ಲಿವೆ ನೋಡಿ. ಹೃದ್ರೋಗ ಸಮಸ್ಯೆಗಳು, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ಪ್ರತಿ 3 ಪುರುಷರಲ್ಲಿ ಒಬ್ಬರಿಗೆ ಹೃದ್ರೋಗ ಸಮಸ್ಯೆ ಇರುತ್ತದೆಯಂತೆ. ಅಂದಾಜು 2.8 ಮಿಲಿಯನ್ ಪುರುಷರು ಹೃದಯಾಘಾತದ ಅನುಭವವನ್ನು ಪಡೆದಿದ್ದಾರಂತೆ, ಹಾಗೂ ಅಧಿಕ ರಕ್ತದೊತ್ತಡದ ಅನುಭವವು ಯುವಕರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತಿದೆ. ಆಗಾಗ ನಿಯಮಿತವಾಗಿ ಹೃದಯದ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮನ್ನು ನೀವು ಈ ಸಮಸ್ಯೆಯಿಂದ ಕಾಪಾಡಿಕೊಳ್ಳಬಹುದು. ಶ್ವಾಸಕೋಶದ ಸಮಸ್ಯೆಗಳು, ಬಹುತೇಕ ಗಂಡಸರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತದೆ ಎಂದು ಅಮೆರಿಕನ್ ಲಂಗ್ ಅಸೋಸಿಯೇಷನ್ ತಿಳಿಸಿದೆ. ಇದಕ್ಕೆ ಧೂಮಪಾನವೇ ಪ್ರಮುಖ ಕಾರಣವಾದರೂ ಧೂಮಪಾನ ಮತ್ತು ಕಲುಷಿತ ಗಾಳಿ ಇರುವ ಪ್ರದೇಶದಲ್ಲಿ ಹೆಚ್ಚಾಗಿ ಇರುವ ಕಾರಣ ಶ್ವಾಸಕೋಶದ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತದೆ. ಮೂತ್ರನಾಳದ ಸೋಂಕು, ಮೂತ್ರನಾಳದ ಸೋಂಕುಗಳು ಪುರುಷರಲ್ಲಿ ಅಪರೂಪವಾಗಿದ್ದರೂ ಅವು ತಗುಲಿದಾಗ ಸಾಕಷ್ಟು ಗಂಭೀರವಾಗಿರುತ್ತವೆ. ಇವು ಸಾಮಾನ್ಯವಾಗಿ ಪ್ರಮುಖ ಮೂತ್ರಪಿಂಡ ಸಮಸ್ಯೆಗಳನ್ನು ಸೂಚಿಸುತ್ತವೆ. ಬ್ಯಾಕ್ಟೀರಿಯಾಗಳು ಮೂತ್ರ ವಿಸರ್ಜನಾ ನಾಳವನ್ನು ಪ್ರವೇಶಿಸಿ ಮತ್ತು ಬಳಿಕ ಮೂತ್ರಪಿಂಡಕ್ಕೆ ಸಾಗಿದಾಗ ಈ ಸೋಂಕುಗಳು ಕಾಣಿಸಿಕೊಳ್ಳುತ್ತವೆ. ಅಲ್ಲದೆ ಪದೇ ಪದೇ ಮೂತ್ರ ವಿಸರ್ಜನೆಯ ಅವಸರದಂತಹ ಮೂತ್ರ ಸಂಬಂಧಿ ತೊಂದರೆಗಳು ಮಧುಮೇಹದ ಸಾಮಾನ್ಯ ಲಕ್ಷಣಗಳಾಗಿವೆ. ತಲೆ ಕೂದಲು ಉದುರುವಿಕೆ, ತಲೆ ಕೂದಲು ಉದುರುವುದು ಮಧ್ಯವಯಸ್ಕ ಪುರುಷರಲ್ಲಿ ಸಾಮಾನ್ಯ ಸಮಸ್ಯೆಯಾಗಿದೆ. ತೀವ್ರ ಮಾನಸಿಕ ಒತ್ತಡಗಳಲ್ಲಿರುವ ಅಥವಾ ದೊಡ್ಡ ಶಸ್ತ್ರಚಿಕಿತ್ಸೆ ಅಥವಾ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತಿರುವ ಪುರುಷರಲ್ಲಿ ತಲೆ ಕೂದಲು ಕಡಿಮೆಯಾಗಬಹುದು. ಇದರ ಜೊತೆಗೆ ತಲೆ ಕೂದಲು ಉದುರುವುದು ಚರ್ಮಕ್ಷಯದಂತಹ ಸ್ವರಕ್ಷಿತ ಕಾಯಿಲೆಗಳು ಮತ್ತು ಸಿಫಿಲಿಸ್ನಂತಹ ಸೋಂಕು ರೋಗಗಳು ಹಾಗೂ ಥೈರಾಯ್ಡ್ ಸಮಸ್ಯೆಗಳಂತಹ ಹೆಚ್ಚು ಗಂಭೀರ ವೈದ್ಯಕೀಯ ಸ್ಥಿತಿಗಳ ಎಚ್ಚರಿಕೆಯ ಸಂಕೇತವೂ ಆಗಿದೆ. ಖಿನ್ನತೆ, ಮಾನಸಿಕ ಖಿನ್ನತೆಯು ದುರ್ಬಲ ಮನಸ್ಥಿತಿ ಮತ್ತು ಚಟುವಟಿಕೆಗಳ ಬಗ್ಗೆ ಕಡಿಮೆ ಒಲವಿರುವ ಸ್ಥಿತಿ. ಇದು ವ್ಯಕ್ತಿಯ ಆಲೋಚನೆಗಳು, ನಡವಳಿಕೆ, ಪ್ರೇರಣೆ, ಭಾವನೆಗಳು ಮತ್ತು ಯೋಗಕ್ಷೇಮದ ಪ್ರಜ್ಞೆಯ ಮೇಲೆ ಪರಿಣಾಮ ಬೀರಬಹುದು. ಇದು ದುಃಖ, ಆಲೋಚನೆ ಮತ್ತು ಏಕಾಗ್ರತೆಯ ತೊಂದರೆ ಮತ್ತು ಹಸಿವು ಮತ್ತು ನಿದ್ರೆಯಲ್ಲಿ ಗಮನಾರ್ಹ ಹೆಚ್ಚಳ ಅಥವಾ ಇಳಿಕೆಯನ್ನು ಒಳಗೊಂಡಿರಬಹುದು. ಖಿನ್ನತೆಯನ್ನು ಅನುಭವಿಸುವ ಜನರು ನಿರಾಕರಣೆ, ಹತಾಶತೆ ಮತ್ತು ಕೆಲವೊಮ್ಮೆ ಆತ್ಮಹತ್ಯಾ ಆಲೋಚನೆಗಳನ್ನು ಹೊಂದಿರಬಹುದು. ಇದು ಅಲ್ಪಾವಧಿಯ ಅಥವಾ ದೀರ್ಘಾವಧಿಯದ್ದಾಗಿರಬಹುದು. ಖಿನ್ನತೆಯ ಪ್ರಮುಖ ಲಕ್ಷಣವೆಂದರೆ ಅನ್ಹೆಡೋನಿಯಾ ಎಂದು ಹೇಳಲಾಗುತ್ತದೆ. ಇದು ಸಾಮಾನ್ಯವಾಗಿ ಜನರಿಗೆ ಸಂತೋಷವನ್ನು ತರುವ ಕೆಲವು ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು ಅಥವಾ ಸಂತೋಷದ ಭಾವನೆ ಕಳೆದುಕೊಳ್ಳುವುದನ್ನು ಸೂಚಿಸುತ್ತದೆ. ಖಿನ್ನತೆಯು ಡಿಸ್ಥೈಮಿಯಾದಂತಹ ಕೆಲವು ಮನೋರೋಗಗಳ ಲಕ್ಷಣವಾಗಿದೆ ಹಾಗೂ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಂತಹ ಘಟನೆಗಳಿಗೆ ಸಾಮಾನ್ಯ ತಾತ್ಕಾಲಿಕ ಪ್ರತಿಕ್ರಿಯೆಯಾಗಿದೆ ಮತ್ತು ಇದು ಕೆಲವು ದೈಹಿಕ ಕಾಯಿಲೆಗಳ ಲಕ್ಷಣವಾಗಿದೆ ಮತ್ತು ಕೆಲವು ಔಷಧಿಗಳು ಮತ್ತು ವೈದ್ಯಕೀಯ ಚಿಕಿತ್ಸೆಗಳ ಅಡ್ಡ ಪರಿಣಾಮವಾಗಿದೆ. ಒತ್ತಡ, ನೀವು ಖುಷಿ ಪಡುತ್ತಿದ್ದ ವಿಷಯಗಳಲ್ಲಿ ಆಸಕ್ತಿ ಕಳೆದುಕೊಂಡಿದ್ದರೆ ಅಥವಾ ತೀವ್ರ ವಿಷಾದದ ಭಾವನೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ನೀವು ವೈದ್ಯರನ್ನು ಕಾಣುವುದು ಅಗತ್ಯವಾಗುತ್ತದೆ. ಮಾನಸಿಕ ಒತ್ತಡವು ಭಾವನಾತ್ಮಕವಾಗಿ ಅಲ್ಲ, ದೈಹಿಕವಾಗಿಯೂ ದುಷ್ಪರಿಣಾಮಗಳನ್ನುಂಟು ಮಾಡುತ್ತದೆ. ಹೃದ್ರೋಗಗಳು, ಅಸ್ತಮಾ, ಮಧುಮೇಹ, ಜಠರಗರುಳಿನ ಸಮಸ್ಯೆಗಳು ಮತ್ತು ಅಲ್ಫೈಮಸ್ ಕಾಯಿಲೆ ಇವು ಒತ್ತಡಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ರೋಗಗಳಾಗಿವೆ. ಮಚ್ಚೆಗಳು ಚರ್ಮದ ಮೇಲಿನ ಕಂದು ಅಥವಾ ಕಪ್ಪು ಬಣ್ಣದ ಬೆಳವಣಿಗೆಗಳಾಗಿದ್ದು ಹೆಚ್ಚಾಗಿ ನಿರಪಾಯಕಾರಿಯಾಗಿರುತ್ತವೆ. ಹೆಚ್ಚಿನ ಮಚ್ಚೆಗಳು ಬಾಲ್ಯದಲ್ಲಿ ಮತ್ತು ವ್ಯಕ್ತಿಯ ಬದುಕಿನ ಮೊದಲ 20 ವರ್ಷಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಮಚ್ಚೆಗಳು ಕ್ಯಾನ್ಸರ್ನ ಲಕ್ಷಣಗಳು ಆಗಬಹುದು. ಮಚ್ಚೆಗಳಿದ್ದಾಗ ಚರ್ಮ ಕ್ಯಾನ್ಸರ್ನ ಗಂಭೀರ ರೂಪವಾಗಿರುವ ಮೆಲನೋಮಾ, ಚರ್ಮಕೋಶಗಳಲ್ಲಿ ಗಂತಿಗಳು ಉಂಟಾಗುವ ಸ್ಥಿತಿಗೆ ತುತ್ತಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ನಿಮ್ಮ ಮೈಮೇಲಿರುವ ಮಚ್ಚೆಗಳ ಆಕಾರ ಅಥವಾ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಇದೆಯೇ ಎನ್ನುವುದನ್ನು ಆಗಾಗ್ಗೆ ಪರೀಕ್ಷಿಸುತ್ತೀರಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸಿರುವ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ಈ ವಿಡಿಯೋ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ.